ಇನ್ನು ಡಿಸಿಎಂ ಲಕ್ಷ್ಮಣ ಸವದಿಗೆ ಯುವರಾಜ್ ಸನ್ಮಾನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುವರ್ಣ ನ್ಯೂಸ್ ವರದಿಗೆ ಡಿಸಿಎಂ ಸವದಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಯುವರಾಜ್ನ ಹಿನ್ನೆಲೆ ಯಾವುದೂ ಕೂಡ ನನಗೆ ಗೊತ್ತಿರಲಿಲ್ಲ. ಬಿಜೆಪಿ ಕಾರ್ಯಕರ್ತ ಸಂಘ ಪರಿವಾರದ ಮುಖಂಡ ಅಂತ ಹೇಳಿಕೊಂಡಿದ್ದ. ಹೀಗೆ ಹೇಳಿಕೊಂಡು ಬಂದು ಸತ್ಕರಿಸಿದಾಗ ತಿರಸ್ಕರಿಸಲು ಆಗೋದಿಲ್ಲ. ಬಿಜೆಪಿ ಸಂಘ ಪರಿವಾರಕ್ಕೂ ಯುವರಾಜ್ಗೂ ಯಾವುದೇ ಸಂಬಂಧ ಇಲ್ಲ. ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ನೀಡಿದಂತಹ ಸ್ಪಷ್ಟನೆ ಇದು. ಸುವರ್ಣ ನ್ಯೂಸ್ದ ಆಂಕರ್ ಆಗಿರ್ತಕ್ಕಂಥ ಹಣಮಕ್ನವ್ರ ಜೊತೆಗೆ ನಾನು ನೇರವಾಗಿ ಸಂಪರ್ಕ ಇಟ್ಕೊಂಡಿದ್ದರು. ಸಂಪರ್ಕಕ್ಕೆ ಹೋದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ನನ್ನ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದೀನಿ. ಈಗೇನು ಯುವರಾಜ ಅಲಿಯಾ ಸ್ವಾಮಿ ಅಂತಕ್ಕಂಥವರು ಅನೇಕ ಜನರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಇವತ್ತು ಪ್ರಸಾರ ಆಗ್ತಕ್ಕಂಥದ್ದು ನಾನು ನೋಡಿದ್ದೀನಿ. ನನ್ನ ಜೊತೆಗೆ ನನಗೆ ಸತ್ಕಾರ ಮಾಡಿರ್ತಕ್ಕಂಥದ್ದು ಫೋಟೋ ಕೂಡ ಹಾಕಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಒಂದು ಸಾರಿ ನಾನು ಡೆಲ್ಲಿಯಿಂದ ಬರುವಾಗ ನನ್ನ ಪಕ್ಕದ ಸೀಟಲ್ಲೇ ಅವ್ರದ್ದು ಆಸನ ಇತ್ತು. ಆವಾಗ ಒಂದು ಸಲ ಪರಿಚಯ ಮಾಡಿಕೊಂಡ್ರು. ಒಂದು ಸುಮಾರು ಒಂದು ತಿಂಗಳದ ನಂತರ ಮಂತ್ರಿ ಆದೆ, ಉಪಮುಖ್ಯಮಂತ್ರಿ ಆದೆ. ಆದಮೇಲೆ ಅದನ್ನು ನೋಡಿ ಅದೇ ಒಂದು ಪರಿಚಯವನ್ನು ಇಟ್ಕೊಂಡು ಅವತ್ತೇನು ವಿಮಾನದಲ್ಲಿ ಒಂದು ಪರಿಚಯ ಮಾಡಿಕೊಂಡಿರೋದ್ರೆ ಅದರ ಆಧಾರ ಮೇಲೇ ನನ್ನ ಮನೆಗೆ ಬಂದು ಸುಮಾರೊಂದು ಮಂತ್ರಿಯಾಗಿ ಒಂದು 15 ದಿವಸದ ನಂತರ ನನ್ನ ಮನೆಗೆ ಬಂದು ಒಂದು ಬುಕ್ಕೆ ಕೊಟ್ಟು ವಿಶ್ ಮಾಡಿರು. ಅಗರ್ಭಾವಿಗೆ ಯಾವುದೋ ಒಂದು ಕಾರ್ಯದ ನಿಮಿತ್ತ ಹೋದಂಥ ಸಂದರ್ಭದಲ್ಲಿ ನಾನು ಬರುವಾಗ ಅಲ್ಲಿ ಮಧ್ಯದಲ್ಲಿ ನಿಲ್ಲಿಸಿ ನನ್ನ ಮನೆ ಇಲ್ಲೇ ಇದೆ, ಒಂದು ಅರ್ಧ ಕಪ್ ಕಾಫಿ ಕುಡಿದು ಹೋಗಿ ಅಂತ ಕೇಳಿದ. ನನಗನ್ನಿಸ್ತು ಪಾಪ ಒಬ್ಬ ಕಾರ್ಯಕರ್ತ ಮತ್ತು ಪಕ್ಷಕ್ಕಾಗಿ ಕೆಲಸ ಮಾಡಿದವ್ರ ಮನೆಗೆ ಕಾರ್ಯಕರ್ತರ ಮನೆಗೆ ಹೋಗೋದ್ರಲ್ಲಿ ಏನು ತಪ್ಪು ಅಂತೇಳಿ ನಾನು ಹೋದೆ. ಹೋದಾಗ ನನಗೆ ಕಾಫಿ ಕೊಟ್ಟರು, ಕಾಫಿ ಕುಡಿದೆ, ಒಂದು ಚಾಲ್ ಹಾಕಿ ಹಾರ ಹಾಕಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.